ಹವಾಮಾನ ವೈಪರೀತ್ಯದಿಂದಾಗಿ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಆಗಿದ್ದು ಚಂಡಮಾರುತವಾಗಿ ರಚನೆಯಾಗಿದೆ. ಈ ಚಂಡಮಾರುತಕ್ಕೆ ಬಿಪರ್ಜಾಯ್ ಅಂತ ಹೆಸರು ಕೊಡಲಾಗಿದೆ. ಈ ಒಂದು ಏನು ಚಂಡಮಾರುತ ಇದೆ, ಈ ಚಂಡಮಾರುತದಿಂದಾಗಿ ಕರಾವಳಿ ಭಾಗದ ಮೂರು ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗುವ ಒಂದು ಮುನ್ಸೂಚನೆಯನ್ನು ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ನೀಡಿರುವಂಥದ್ದು. ಉತ್ತರ ಕನ್ನಡ, ಉಡುಪಿ ಹಾಗೆಯೇ ದಕ್ಷಿಣ ಕನ್ನಡ ಈ ಮೂರು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಮೂರ್ನಾಲ್ಕು ದಿನಗಳಲ್ಲಿ ಭಾರಿ ಮಳೆಯಾಗುವ ಒಂದು ಮುನ್ಸೂಚನೆಯನ್ನು ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ನೀಡಿದೆ. ಮತ್ತು ಸಮುದ್ರದಲ್ಲಿ ಆಳತ್ತರದ ಅಲೆಗಳು ಕೂಡ ಹೇಳ್ತವೆ ಅನ್ನೋ ಒಂದು ಎಚ್ಚರಿಕೆ ನೀಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಾನೀಗ ಮಂಗಳೂರಿನ ಪಣಂಬೂರು ಬೀಚ್ನಲ್ಲಿದ್ದೀನಿ. ನೀವು ನೋಡ್ಬೋದು ಪಣಂಬೂರು ಬೀಚ್ನಲ್ಲಿ ಯಾವ ರೀತಿಯ ವಾತಾವರಣ ಇದೆ ಅನ್ನೋದು. ಒಂದು ಕಡೆಯಿಂದ ಹವಾಮಾನ ಇಲಾಖೆ ಭಾರೀ ಮಳೆ ಆಗುವ ಒಂದು ಮುನ್ಸೂಚನೆಯನ್ನು ಕೊಟ್ಟಿತ್ತು, ಹಾಗೆಯೇ ಸಮುದ್ರದಲ್ಲಿ ಆಳೆತ್ತರದ ಅಲೆಗಳು ಏಳ್ತವೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು. ಆದರೆ ಈ ಭಾಗದಲ್ಲಿ ಇಲ್ಲಿ ಇವತ್ತು ಮುಂಜಾನೆಯಿಂದ ಆ ಥರದ ವಾತಾವರಣ ಕಾಣಿಸ್ತಾ ಇಲ್ಲ. ಸಮುದ್ರ ತುಂಬ ತಿಳಿಯಾಗಿದೆ, ಆಳೆತ್ತರದ ಅಲೆಗಳು ಆ ಥರದ ಅಲೆಗಳು ಕಾಣಿಸ್ತಾ ಇಲ್ಲ, ಸಾಮಾನ್ಯ ಅಲೆಗಳು ಕಾಣಿಸ್ತಾ ಇರುವಂಥದ್ದು. ಮತ್ತು ನೀವು ನೋಡ್ಬೋದು ಪ್ರವಾಸಿಗರು ಈಗಾಗಲೇ ಈ ಭಾಗದಲ್ಲಿ ಬಂದಿದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ ತಮ್ಮ ಈ ಸಮುದ್ರದ ಸ್ನಾನದ ಒಂದು ಎಂಜಾಯ್ ಮಾಡ್ತಾ ಇರುವಂಥದ್ದು. ಸಾಕಷ್ಟು ಜನ ಪ್ರವಾಸಿಗರು ಬಂದಿರುವಂಥದ್ದು ಈ ಭಾಗದಲ್ಲಿ. ಆದರೆ ಹವಾಮಾನ ಇಲಾಖೆ ನೀಡಿರುವಂಥ ಮುನ್ಸೂಚನೆ ಅಥವಾ ಎಚ್ಚರಿಕೆಯನ್ನು ನಾವು ಕಡೆಗಾಣಿಸುವಂತಿಲ್ಲ. ಯಾವುದೇ ಸಂದರ್ಭದಲ್ಲೂ ಭಾರಿ ಗಾಳಿ ಬೀಸುವಂತಹ ಮತ್ತು ಆಳೆತ್ತರದ ಅಲೆಗಳು ಏಳುವಂತಹ ಒಂದು ಸಂಭವ ಇರಬಹುದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತ ಮುನ್ನೆಚ್ಚರಿಕೆಯ ಕ್ರಮವನ್ನು ಕೈಗೊಂಡಿದೆ. ಒಂದು ಕಡೆಯಿಂದ ಸಮುದ್ರದಲ್ಲಿ ಯಾರು ಸಮುದ್ರದ ಪಕ್ಕದಲ್ಲಿ ಹೋಗಬಾರ್ದು ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದೆ. ಆಳೆತ್ತರದ ಅಲೆಗಳು ಏಳುವಂಥದ್ದು ಮತ್ತು ಸಮುದ್ರ ಪ್ರಕ್ಷುಬ್ಧವಾಗುವಂತಹ ಒಂದು ಪರಿಸ್ಥಿತಿ ಇರುವ ಹಿನ್ನೆಲೆಯಲ್ಲಿ ಸಮುದ್ರಕ್ಕೆ ಮೀನುಗಾರರು ಕೂಡ ತೆರಳದಂತೆ ಈಗಾಗಲೇ ಎಚ್ಚರಿಕೆಯನ್ನು ನೀಡಲಾಗಿದೆ. ಹಾಗೆ ಪ್ರವಾಸಿಗರಾಗ್ಬೋದು, ಹಾಗೆ ಮಕ್ಕಳು ಸಮುದ್ರ ತೀರಕ್ಕೆ ಹೋಗುವಂಥದ್ದು ಮತ್ತು ಎಲ್ಲಿ ಹೆಚ್ಚಿನ ನೀರು ಸಂಗ್ರಹವಾಗಿದೆ, ಯಾಕಂದರೆ ಮಳೆ ಬರುವ ಹಿನ್ನೆಲೆಯಲ್ಲಿ ತಗ್ಗು ಪ್ರದೇಶದಲ್ಲಿ ನೀರು ಸಂಗ್ರಹವಾಗುವಂಥ ಒಂದು ಅಪಾಯ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಮಕ್ಕಳು ಕೂಡ ಅಲ್ಲಿ ಹೋಗಬಾರ್ದು ಅನ್ನೋ ಒಂದು ಎಚ್ಚರಿಕೆಯನ್ನು ಜಿಲ್ಲಾಡಳಿತ ನೀಡಿದೆ. ಮತ್ತು ಮುಂಬರುವ ಮೂರ್ನಾಲ್ಕು ದಿನಗಳಲ್ಲಿ ಭಾರೀ ಮಳೆ ಆಗುವ ಒಂದು ಎಚ್ಚರಿಕೆ ನೀಡಿರುವಂಥ ಹವಾಮಾನ ಇಲಾಖೆ. ಮತ್ತು ಈ ಭಾಗದಲ್ಲಿ 40-45 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವಂಥದ್ದು, ಹಾಗೆಯೇ ಅದು 145-155 ಕಿಲೋಮೀಟರ್ ವೇಗದಲ್ಲಿ ಚಂಡಮಾರುತ ಬೀಸುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ನೀಡುವಂಥದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲ ಮುನ್ನೆಚ್ಚರಿಕೆ ಕ್ರಮವನ್ನು ಈಗಾಗಲೇ ಜಿಲ್ಲಾಡಳಿತ ತೆಗೆದುಕೊಂಡಿದೆ. ಹಾಗೆಯೇ ಒಂದು ವೇಳೆ ಆ ಥರದ ಪರಿಸ್ಥಿತಿ ಇದ್ದರೆ ಸಮುದ್ರದಲ್ಲಿ ಸೈರನ್ಗಳನ್ನು ಮೊಳಗಿಸಿ ಎಚ್ಚರಿಕೆಯ ಕರೆಗಂಟೆಯನ್ನು ನೀಡುವ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಶಿರ್ಸಿಕರ್, ನ್ಯೂಸ್ ಫಸ್ಟ್, ಮಂಗಳೂರು.